लीलावती चैनल के मत्तोम्मे निम्मेल्लरिगू स्वागत। इवत्ते नानु नम्म मनेयल्लि बेळेदंत हरबे सोप्पिन उपयोगद बग्गे नानु नम्म हेण्णुमक्कळिगे तिळिस्तेने। इल्लि नोडि नानु ओंदु सुमारु 10 रिंद 15 गिडगळन्नु हाकिद्देने। इल्लि इदु वर्षिडि बेळेयुवंत ओंदु हसिरु एले सोप्पु अंत हेळबहुदु। इल्लि नोडि एष्टु चेन्नागि बेळेदिदे अंत। इल्लि ओंदु सण्ण नीरिन व्यवस्थे माडिदीनि, काण्ता इद्दीरा इल्लि ನೋಡಿ, ಇಲ್ಲಿ ಕಾಣ್ತಾ ಇದ್ದೀರ ನೀವು ಹೋಗ್ತಾ ಇದ್ದೀನಿ. ಅದು ಸ್ವಲ್ಪ ಯಥೇಚ್ಛವಾದ ನೀರು, ಸ್ವಲ್ಪ ಸಗಣಿ ಗೊಬ್ಬರ ಈ ರೀತಿ ಕೊಟ್ಟಾಗ ಈ ಒಂದು ಸೊಪ್ಪು ಯಥೇಚ್ಛವಾಗಿ ಬೆಳೆಯುತ್ತೆ. ಇದು ಅತ್ಯಂತ ಪೌಷ್ಟಿಕದಾಯಕವಾದಂತಹ ಸೊಪ್ಪಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತೇಳಿ. ಇದು ಹೆಣ್ಮಕ್ಳು ಆರಾಮಾಗಿ ಸ್ವಲ್ಪ ಬೀಜ ಉಪಯೋಗಿಸಿದ್ರು ಸಾಕು, ಈ ರೀತಿಯಾಗಿ ಯಥೇಚ್ಛವಾಗಿ ಬೆಳೆಯುತ್ತೆ, ಮನೆ ತುಂಬ ಹರಡುತ್ತೆ. ಇದು ನೋಡಿ ಗೊತ್ತಾಗ್ತಾ ಇದೆಯಲ್ಲ, ಇದೊಂದು ಯಥೇಚ್ಛವಾದ ಪೋಷಕಾಂಶಗಳ ಆಗರ ಅಂತ ಹೇಳ್ಬೋದು. ಇದನ್ನು ನಾವು ದಂಟಿನ ಸೊಪ್ಪು ಅಂತ ಹೇಳಿ ಕರಿತೇವೆ. ನಾವು ಈ ದಂಟಿನ ಸೊಪ್ಪು ಅಂತ, ನಾನು ಸುಮಾರು ವರ್ಷಗಳಿಂದ ಈ ಒಂದು ಎಲೆಯನ್ನು ನಾನು ಬೆಳೆಸ್ತಾ ಇದ್ದೇನೆ. ಇದು ಸ್ವಲ್ಪ ಬೀಜ ಹಾಕಿದರೂ ಸಾಕು, ಸ್ವಲ್ಪ ಯಥೇಚ್ಛವಾದ ನೀರು ಬೀಜ ಇದ್ದರೆ ಯಥೇಚ್ಛವಾಗಿ ಬೆಳೆಯುವಂತಹ ಒಂದು ನೈಸರ್ಗಿಕವಾದಂತಹ ಗುಣವನ್ನು ಇದು ಹೊಂದಿದೆ. ಇದು ಬಹಳ ಆರೋಗ್ಯದಾಯಕವಾದಂತಹ ಸೊಪ್ಪು. ಇದು ನೈಸರ್ಗಿಕವಾಗಿಯೇ ಬೆಳೆಯುವಂತಹ ಒಂದು ಗುಣವನ್ನು ಹೊಂದಿದೆ. ಇದು ಅತ್ಯಂತ ಪೋಷಕಾಂಶಗಳ ಆಗರ. ಇದು ದೇಹದ ಒಂದು ಆರೋಗ್ಯವನ್ನು ಕಾಪಾಡುವುದರಲ್ಲಿ ಹಾಗೂ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಬಹಳ ಇರುತ್ತೆ. ಇದು ಆಂಟಿ ಆಕ್ಸಿಡೆಂಟ್ಗಳು, ಹಾಗಾಗಿ ಇದು ಉರಿಯೂತವನ್ನು ತಗ್ಗಿಸುವಂತಹ ಒಂದು ಗುಣ ಹೊಂದಿದೆ. ದೇಹದಲ್ಲಿ ಒಂದು ಕೊಬ್ಬಿನ ಪ್ರಮಾಣ ಹೆಚ್ಚಾದರೆ ಇಂತಹ ಸೊಪ್ಪನ್ನು ಯಥೇಚ್ಛವಾಗಿ ಬಳಸುವುದರ ಮೂಲಕ ಕೊಬ್ಬಿನ ದೇಹದಲ್ಲಿರುವಂಥ ಕೊಬ್ಬಿನ ಅಂಶಗಳನ್ನು ಹಾಗೂ ಕೊಲೆಸ್ಟ್ರಾಲನ್ನು ದೇಹದ ಒಂದು ತೂಕವನ್ನು ಕಡಿಮೆ ಮಾಡುವಂತಹ ಈ ಗುಣವನ್ನು ಈ ಹರಬೆ ಸೊಪ್ಪು ಹೊಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತೇಳಿ. ಹಾಗಾಗಿ ನಾ ಹೇಳೋದಿಷ್ಟ, ಹೆಣ್ಮಕ್ಕಳು ಈ ರೀತಿಯಾದಂಥ ಸೊಪ್ಪನ್ನು ನೀವು ಮನೆಯಲ್ಲಿ ಬೆಳ್ಕೊಳ್ಳಿ. ಒಂದು 20 ಗಿಡ ಬೆಳ್ಕೊಂಡ್ರೆ ಸಾಕು, ವರ್ಷಡಿ ನಿಮಗೆ ಸೊಪ್ಪು ಬೆಳೆಯುತ್ತೆ. ಇದು ಮುರಿಹರವೆ ಅಂಥೇಳಿ ಕೂಡ ನಾವು ಕರೀತೇವೆ. ಹರಬೆ ಸೊಪ್ಪು ಅತ್ಯಧಿಕವಾದಂತಹ ಒಂದು ನಾರಿನ ಒಂದು ಅಂಶವನ್ನು ಹೊಂದಿದೆ. ಇದು ಒಂದು ದೇಹದ ಒಂದು ತೂಕದ ಇಳಿಕೆಗೆ ಭಾರಿ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ, ಹಾಗೂ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕೊಬ್ಬನ್ನು ಕಡಿಮೆ ಮಾಡುತ್ತೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಇದ್ದಲ್ಲಿ ಖಂಡಿತವಾಗಲೂ ಈ ಒಂದು ಸೊಪ್ಪು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ದೈನಂದಿನ ಜೀವನದಲ್ಲಿ ನೀವು ಹೆಚ್ಚು ಹೆಚ್ಚು ಸೊಪ್ಪು ಉಪಯೋಗಿಸೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇದು ದೇಹದ ಒಂದು ಉಷ್ಣತೆಯನ್ನು ನಿಯಂತ್ರಣ ಮಾಡುವಂತಹ, ದೇಹದ ಉರಿಯನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಸಾಮಾನ್ಯವಾಗಿ ಹೆಣ್ಮಕ್ಕಳಿಗೆ ರಕ್ತಹೀನತೆ ಆಗುವುದು ಬಹಳ ಭಾರಿ ಪ್ರಮಾಣದ ರಕ್ತಹೀನತೆ ಹೆಣ್ಮಕ್ಕಳಿಗೆ ಆಗುತ್ತೆ. ಆವಾಗ ಈ ರೀತಿಯಾದ ಸೊಪ್ಪುಗಳನ್ನು ಬಳಸುವುದರ ಮೂಲಕ ಹೆಚ್ಚು ಹೆಚ್ಚು ಪಲ್ಯ, ಆಮೇಲೆ ಹುಳಿ ಸಾಂಬಾರು, ಈ ರೀತಿ ಅಧಿಕವಾದಂತಹ ಸೊಪ್ಪುಗಳನ್ನು ನಾವು ದೈನಂದಿನ ಜೀವನದಲ್ಲಿ ಬಳಸ್ಕೊಳ್ಳೋದ್ರ ಮೂಲಕ ನಾವು ರಕ್ತಹೀನತೆಯನ್ನು ಕಡಿಮೆ ಆಗಿ ರಕ್ತದ ಉತ್ಪಾದನೆ ಹೆಚ್ಚಾಗುತ್ತೆ. ಕೆಂಪು ರಕ್ತಗಳ ಒಂದು ಉತ್ಪಾದನೆ ಹೆಚ್ಚಾಗುತ್ತೆ ಈ ಒಂದು ಸೊಪ್ಪಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಅಲ್ವಾ. ಈ ಒಂದು ಸೊಪ್ಪಿನಲ್ಲಿ ಯಥೇಚ್ಛವಾದ ಒಂದು ಕಬ್ಬಿಣದ ಅಂಶ ಇರೋದರಿಂದ ಈ ಒಂದು ಸೊಪ್ಪು ರಕ್ತಹೀನತೆಗೆ ಇದ್ದಲ್ಲಿ ವೇಗವಾಗಿ ರಕ್ತವನ್ನು ಉತ್ಪಾದನೆ ಮಾಡುವಂತಹ ಒಂದು ಶಕ್ತಿ ಈ ಒಂದು ಹಸಿರೆಲೆ ಸೊಪ್ಪಿಗೆ ಇದೆ. ಹಾಗಾಗಿ ಇದು ಈ ಒಂದು ಸೊಪ್ಪನ್ನು ತಿನ್ನುವುದರಿಂದ ವೇಗವಾಗಿ ಜೀರ್ಣಕ್ರಿಯೆ ಕೂಡ ಹೆಚ್ಚಾಗುತ್ತೆ. ಚಯಾಪಚಯ ಕ್ರಿಯೆಗೆ ಬಹಳ ಉಪಯೋಗಕಾರಿ ಇದು. ನಾವು ತಿಂದಂಥ ಆಹಾರ ಜೀರ್ಣವಾಗಬೇಕು, ಯಾಕಂದರೆ ಇದರಲ್ಲಿ ನಾರಿನಾಂಶ ಯಥೇಚ್ಛವಾಗಿರೋದ್ರಿಂದ ವೇಗವಾಗಿ ಜೀರ್ಣವಾಗಿ ಕೆಂಪು ರಕ್ತ ಕಣಗಳನ್ನು ಉತ್ಪನ್ನ ಮಾಡುವಂತಹ ಒಂದು ಶಕ್ತಿ ಕೂಡ ಇದೆ. ಇದು ಯಾವಾಗ ಕೆಂಪು ರಕ್ತ ಕಣಗಳು ಉತ್ಪಾದನೆ ಆಗುತ್ತೋ ಅದು ರೋಗ ಪ್ರತಿರೋಧಕ ಶಕ್ತಿಯನ್ನು ಕೂಡ ತೋರಿಸುತ್ತೆ. ಗಾಯವಾದಾಗ, ಆ ರೀತಿ ಏನಾರ ಸೋಂಕು ಉಂಟಾದಾಗ ಈ ರೀತಿಯ ಸೊಪ್ಪನ್ನು ಸೇವಿಸಿದಾಗ ಖಂಡಿತವಾಗಲೂ ವೇಗವಾಗಿ ಗಾಯಗಳು ವಾಸಿಯಾಗ್ತದೆ. ಇದರಲ್ಲಿ ಹೇರಳವಾದಂತಹ ವಿಟಮಿನ್ಗಳು ಕೂಡ ಇದೆ. ವಿಟಮಿನ್ ಎ ಇದೆ, ಕೆ ಇದೆ ಅಲ್ವಾ. ಈ ರೀತಿ ಉತ್ತಮವಾದ ವಿಟಮಿನ್ಗಳನ್ನು ಹೊಂದಿರೋದ್ರಿಂದ ನಾವು ಹೆಣ್ಮಕ್ಕಳು ನೀವು ದೈನಂದಿನ ಜೀವನದಲ್ಲಿ ಈ ರೀತಿ ಮಾಡಿ ನಿಮ್ಮ ಮನೆ ಎಲ್ಲರಿಗೂ ಮಾಡಿ ಹಾಕಿದಾಗ ಖಂಡಿತವಾಗಲೂ ಅವರ ಒಂದು ಆರೋಗ್ಯದ ಸುಧಾರಣೆ ಯಥೇಚ್ಛವಾಗಿ ಆಗುತ್ತೆ. ಇದು ನನ್ನ ಒಂದು ಅನುಭವದ ಮಾತು. ಬಹಳ ವರ್ಷಗಳಿಂದ ನಾನು ಈ ಹರಬೆಯನ್ನು ಸ್ವಲ್ಪ ಮಟ್ಟದಲ್ಲಿ ಬೆಳೀತಾನೇ ಇದ್ದೀನಿ ಮನೆಯಲ್ಲಿ. ಅದರಲ್ಲೂ ಕೆಂಪು ಹರಬೆಕ್ಕಿಂತ ಹಸಿರು ಹರಬೆ ಬಹಳ ಉತ್ತಮ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕವಾದಂತಹ
ಅಭಿಪ್ರಾಯ. ಇದು ಮೂಳೆಗಳ ಗಟ್ಟಿತನಕ್ಕೆ ಸಹಾಯ ಮಾಡುತ್ತೆ, ಮೂಳೆಗಳು ಗಟ್ಟಿತನಕ್ಕೆ. ಹಾಗಾಗಿ ಈ ರೀತಿಯಾದಂಥ ಸೊಪ್ಪುಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ನಾವು ಮೂಳೆಗಳನ್ನು ಕೂಡ ಗಟ್ಟಿಯಾಗಿ ಮಾಡಿಕೊಂಡು ಆರೋಗ್ಯಪೂರ್ಣವಾದಂತಹ ಜೀವನವನ್ನು ನಡೆಸ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ದೈಹಿಕವಾದ ಆರೋಗ್ಯಕ್ಕೆ, ಮಾನಸಿಕವಾದ ಆರೋಗ್ಯಕ್ಕೆ ಬಹಳ ಪೂರಕವಾಗಿ ಸಹಾಯ ಮಾಡುತ್ತೆ. ಇದು ಅತಿಸಾರವಾದಾಗ, ರಕ್ತ ವಿಪರೀತವಾದಂತಹ ರಕ್ತ ಆದಾಗ, ಈ ಒಂದು ಚಿಕಿತ್ಸೆಗೆ ಕೂಡ ಈ ಒಂದು ಹರಬೆ ಸೊಪ್ಪು ಬಹಳ ಉಪಯೋಗಕಾರಿ. ಮಕ್ಕಳ ಕೊಲೆಸ್ಟ್ರಾಲ್ ಕಡಿಮೆ ಇದೆ, ಹಾಗಾಗಿ ಹೆಣ್ಮಕ್ಕಳು ನಿಮ್ಮ ಒಂದು ದೈನಂದಿನ ಅಡುಗೆಯಲ್ಲಿ ಯಥೇಚ್ಛವಾದ ಸೊಪ್ಪುಗಳನ್ನು ಬೆಳೆಸಿ, ಸ್ವಲ್ಪ ಬೀಜ ಹಾಕಿ ನಿರಂತರವಾದ ನೀರನ್ನು ಕೊಟ್ಟರೆ ಸಾಕು, ಯಥೇಚ್ಛವಾಗಿ ಬೆಳೆಯುತ್ತೆ. ನಿಮ್ಮ ಆರೋಗ್ಯವನ್ನು ಕಾಪಾಡೋ ಕ್ರಮದಲ್ಲಿ ಖಂಡಿತವಾಗಲೂ ಈ ಒಂದು ಹರಬೆ ಸೊಪ್ಪು ತುಂಬ ತುಂಬ ಉಪಯೋಗ ಇದೆ. ನಾನು ಹಲವಾರು ವರ್ಷಗಳಿಂದ ಇದರ ಒಂದು ಉಪಯೋಗವನ್ನು ತಗೊಂಡಿದ್ದೀನಿ, ನೀವು ತಗೊಳ್ಳಿ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ. ನಮ್ಮ ಮನೆಯಲ್ಲೇ ನಾನು ಬೆಳೆದಂಥ ಹರಬೆ ಸೊಪ್ಪು ಯಾವ ರೀತಿಯಾಗಿ ಬೆಳೆದಿದೆ, ಸ್ವಲ್ಪ ಯಥೇಚ್ಛವಾದಂಥ ನೀರನ್ನು ಕೊಡಿ ಇದಕ್ಕೆ ಅಲ್ವಾ. ಯಥೇಚ್ಛವಾದಂತಹ ನೀರನ್ನು ಕೊಟ್ಟರೆ ಯಥೇಚ್ಛವಾಗಿ ಬೆಳೆಯುತ್ತೆ. ಸ್ವಲ್ಪ ಅಡಿಕೆ ಸಿಪ್ಪೆ ಗೊಬ್ಬರವನ್ನು ಹಾಕಿದ್ದೇನೆ, ಆಮೇಲೆ ಸಗಣಿ ಗೊಬ್ಬರವನ್ನು ಹಾಕಿದ್ದೇನೆ. ಆಯಿತಾ, ಈ ರೀತಿಯಾದಂತಹ ಮನೆಯಲ್ಲಿ ಹೆಣ್ಮಕ್ಕಳು ಬೆಳ್ಕೋಬೋದು, ಪಾಟ್ನಲ್ಲಿ ಬೇಕಾದರೂ ಬೆಳ್ಕೊಳ್ಬೋದು. ನೋಡಿ, ಇದು ವರ್ಷಿಡೀ ಸೊಪ್ಪನ್ನು ಕೊಡ್ತದೆ, ಭಾಳ ಉಪಯೋಗ ಅಂತ ತಿಳಿಸ್ತಾರೆ ಹೆಣ್ಮಕ್ಳಿಗೆ. ಈ ರೀತಿಯಾದಂಥ ಹೆಣ್ಮಕ್ಳು ಈ ರೀತಿ ಸೊಪ್ಪುಗಳನ್ನು ಬೆಳೆದು ಪಲ್ಯ ಹುಳಿ ಸಾಂಬಾರ್ ಪದಾರ್ಥಗಳೊಂದಿಗೆ ನಿಮ್ಮ ಮನೆ ಮಂದಿಯೆಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಈ ಮನೆಯ ಆರೋಗ್ಯ, ಮನೆಯ ಔಷಧಿಗಳು, ಮನೆಯ ಆರೋಗ್ಯ ಕಾಪಾಡೋದೇ ಹೆಣ್ಮಕ್ಳ ಮೇಲೆ ಇರುತ್ತೆ ಅನ್ನುವಂಥ ನನ್ನ ವೈಯಕ್ತಿಕವಾದ ಭಾವನೆ. ಹಾಗಾಗಿ ನಾನು ಹೆಚ್ಚಿಗೆ ಹೆಣ್ಮಕ್ಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ನೀವು ಮಾಡಿ, ನಿಮ್ಮ ಮನೆ ಮಂದಿಯೆಲ್ಲ ಆರೋಗ್ಯವನ್ನು ಕಾಪಾಡಿ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.